ಭಗವಾನ್ ಮಹಾವೀರ ನಿವಾಣ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತ ದೀಪಾವಳಿ ಪರ್ವದ ಪ್ರಯುಕ್ತ ಶ್ರೀ ಕ್ಷೇತ್ರ ಹಳಿಂಗಳಿಯ ಭದ್ರಗಿರಿಯಲ್ಲಿ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ರವಿವಾರದಂದು ಭಗವಾನ್ ಮಹಾವೀರ ನಿವಾಣ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತ ಶ್ರೀ ಕ್ಷೇತ್ರದ ಭದ್ರಗಿರಿಯ ಕ್ಷತ್ರಿಯ ಭವ್ಯ ಜಲಮಂದಿರದಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಪರ್ವದ ನಿಮಿತ್ತ ದೀಪೋತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು. ಮಹಾಲಿಂಗಪುರದ ಶ್ರೀ ಮಹಾಲಿಂಗೇಶ್ವರ ಸ್ವಾಮೀಜಿ ಹಾಗೂ ಹುಕ್ಕೇರಿ ಕ್ಯಾರಗುಡ್ಡದ ಮಲ್ಲಯ್ಯ ಅಜ್ಜ ಅವರ ಪ್ರಮುಖ ಉಪಸ್ಥಿತಿಯಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಅವರು ದೀಪ ಬೆಳಗಿಸುವುದರೊಂದಿಗೆ ದೀಪೋತ್ಸವಕ್ಕೆ ಚಾಲನೆ ನೀಡಿದ್ರು. ವೇದಿಕೆಯ ಮೇಲೆ ಪರಮ ಪೂಜ್ಯ ಶ್ರೀ 108 ಮುನಿ ಕುಲರತ್ನ ಭೂಷಣ ಮಹಾರಾಜರು, ಶಾಸಕ ಸಿದ್ದು ಸವದಿ, ಮಾಜಿ ಶಾಸಕ ಬಿಜಿ ಸರಿಕರ್, ಮಾಜಿ ಸಚಿವ ಶಶಿಕಾಂತ್ ನಾಯಕ್, ಲಲಿತಾ ರಾನಂದಪ್ಪಣ್ಣವರ್ ಸೇರಿದಂತೆ ಇತರರು ಉಪಸ್ಥಿತರಿದ್ರು. ಈ ವೇಳೆ ಮಾತನಾಡಿದ ಡಿಸಿಎಂ ಲಕ್ಷ್ಮಣ ಸವದಿ ಅವರು, ಸಂತರು ಮಹಾತ್ಮರ ಆಶೀರ್ವಾದದಿಂದ ನಾನು ಇಂದು ಮಂತ್ರಿಯಾಗಿದ್ದೇನೆ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ. ರಾಜಕಾರಣದಲ್ಲಿ ಧರ್ಮವಿರುತ್ತೆ, ಧರ್ಮದಲ್ಲಿ ರಾಜಕಾರಣವನ್ನ ತರಬಾರದು. ಇಲ್ಲಿರುವ ಪರಮ ಪೂಜ್ಯರು ತಮ್ಮ ಜೀವನವನ್ನ ಸಮಾಜದ ಉದ್ಧಾರಕ್ಕಾಗಿ ಮೀಸಲಿಟ್ಟಿದ್ದಾರೆ. ಇವರು ಅಹಿಂಸಾ ಧರ್ಮವನ್ನ ಪಾಲಿಸುತ್ತಿದ್ದಾರೆ. ಇಂತಹ ಮಹಾತ್ಮರ ಆಶೀರ್ವಾದ ಪಡೆಯುವುದು ನನ್ನ ಪುಣ್ಯ ಎಂದರು. ಆ ಮುಗಿಸಿಕೊಂಡಂತ ಸಂದರ್ಭದಲ್ಲಿ ನನ್ನ ಕೈಯನ್ನು ಎತ್ತಿದವರು ಯಾರು ಅಂತ ಹರ ಮುಗಿದರು ಗುರು ಕೈಗೊಂಡು, ಇಂಥ ಮಹಾಪುರುಷರು ಇಂಥ ಮಹಾತ್ಮರು ಇಂಥ ಗುರುಗಳ ಆಶೀರ್ವಾದದಿಂದ ನಾನು ಇವತ್ತು ಮಂತ್ರಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನ ಬಹಳ ನನಗೆ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಕಾರ್ಯಗಳ ತಂದ್ರೆ ನಾವು ಯಾವತ್ತೂ ಸಿದ್ದು ಸೈಜಾಗಿರಾಗ್ಲಿ, ನಾವಾಗ್ಲಿ, ಇಲ್ಲಿ ನಾಯಕ ಅವರು, ಸರ್ಕಾರ ಅವರು, ನಾವೆಲ್ಲರೂ ಚಿಂತೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ರಾಜಕಾರಣದಲ್ಲಿ ಧರ್ಮ ಇರಬೇಕು. ಆದ್ರೆ ಧರ್ಮದಲ್ಲಿ ರಾಜಕಾರಣ ಸೇರ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಅದನ್ನ ಮಾಡಿದಾಗ ಮಾತ್ರ ಆ ಗುರುಗಳಾಗಲಿ ಮತ್ತು ಮಹಾತ್ಮರಾಗಲಿ ಮತ್ತು ಅನೇಕ ಮನುಗಳು ನಮ್ಮನ್ನ ಆಶೀರ್ವಾದ ಮಾಡಲಿಕ್ಕೆ ಅದು ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಭದ್ರಗಿರಿ ಒಳಗೆ ಒಂದು ಮಾತು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪರಮ ಪುರುಷರು ತಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಸಮಾಜಕ್ಕಾಗಿ ಮೀಸಲಾಗಿತ್ತು. ದೇಹವನ್ನ ತೇರು ಅಹಿಂಸಾ ಧರ್ಮವನ್ನ ಪಾಲನೆ ಮಾಡಬೇಕು, ಸಮಾಜವನ್ನ ಉದ್ಧಾರ ಮಾಡಬೇಕು, ಸಮಾಜವನ್ನ ಸೋದರಿಯಲ್ಲಿ ಒಯ್ಯಬೇಕು ಅಂತಕ್ಕಂಥ ಸಂಕಲ್ಪ ಇಟ್ಕೊಂಡು ಇಲ್ಲಿ ಭದ್ರಗಿರಿಯವರ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಕಾರ್ಯಗಳಲ್ಲಿ ಮಾಡಿದ. ಊರಿನ ಗಣ್ಯರಾದ ಬಿ ಎ ದೇಸಾಯಿ, ರಾಮು ಹಣಮಣ್ಣವರ್, ದೇವಲ್ ದೇಸಾಯಿ, ಮಾಧುರಾವ್ ಪಾಟೀಲ್, ರಾಯಪ್ಪ ತಿಮ್ಮಣ್ಣವರ್, ಪಿ ಟಿ ಪಾಟೀಲ್, ಸುಶೀಲ್ ಬೆಳಗ್ಲಿ, ಶ್ರೀಶೈಲ ದಳವಾಯಿ, ಸಂಜಯ್ ನಾಡ್ಗೌಡ ಸೇರಿದಂತೆ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.